आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निपाणीतून सौ शशिकला जोल्ले मंत्री होणार, तर चिकोडी सदलगा मतदारसंघातून सहकार नेते अण्णासाहेब जोल्लेंच्या विजयाने परिवर्तन निश्चित. खासदार डॉक्टर प्रभाकर कोरे चिकोडीत भाजपाचा भव्य मेळावा संपन्न. निपाणीतून हुकमी यश मिळून आमदार सौ शशिकला जोल्ले मंत्री होणार, तर चिकोडी सदलगा मतदारसंघातून सहकार नेते अण्णासाहेब जोल्ले यांच्या विजयाने निश्चित परिवर्तन होणार असे भाकीत खासदार डॉक्टर प्रभाकर कोरे यांनी भाजपाच्या मेळाव्यात केलं. कर्नाटक विधानसभा निवडणुकीसाठी चिकोडी येथे भाजपाचा मेळावा संपन्न झाला. यावेळी बोलताना खासदार प्रभाकर कोरे म्हणाले, सध्याची निवडणूक प्रतिष्ठेची आहे. राज्यातील जनतेला सक्षम भाजप सरकारची प्रतिज्ञा आहे. नरेंद्र मोदी पंतप्रधान झाल्यापासून भ्रष्टाचाराला आळा बसला आहे. चहा विकणारा सामान्य कार्यकर्ता पंतप्रधान होऊ शकतो हीच भाजपची संस्कृती आहे असं सांगून खासदार डॉक्टर प्रभाकर कोरे यांनी निपाणी आणि चिकोडी सदलगा या दोन्ही मतदारसंघातून जोल्ले दाम्पत्यास निवडून आणण्याचे आवाहन केले. मेळाव्यात विधान परिषद सदस्य महंतेश कवटगीमठ, आमदार सौ शशिकला जोल्ले, सहकार नेते अण्णासाहेब जोल्ले, माजी आमदार बाळासाहेब वडर यांनीही आपली मनोगते व्यक्त केली. यावेळी नागेश किवड, दत्तू अकयागोळ, मनोहर कट्टीमणी, शशिकांत नाईक, बसवप्रसाद जोल्ले, ज्योतिप्रसाद जोल्ले, संजय आरगे, राज पठाण, जयवंत भाटले, प्रकाश पाटील, संजय शिंत्रे, अण्णासाहेब गुंडकल्ले यांच्यासह अन्य उपस्थित होते. शेवटी प्रमुख मार्गावरून भव्य मिरवणूक काढण्यात आली. महानकारी न्यूज साठी चिकोडीहून शिवाजी भोरे. ನಮ್ಮ ಊರನ್ನ ಗೆಲ್ಲಬೇಕು. ನಮ್ಮ ಊರನ್ನ ಗೆದ್ರೆ ನಾವು ವಿಧಾನಸಭಾ ಕ್ಷೇತ್ರವನ್ನ ಗೆಲ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಸದಲಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಬೇಕಾದ್ರೆ ನಾವು ನಮ್ಮ ಬೂತನ್ನ ಗೆಲ್ಲಬೇಕಾಗಿದೆ. ಬಂಧುಗಳೇ, ನಾವು ರ್ಯಾಲಿಗಳನ್ನು ಮಾಡೋದು ಮೋಟರ್ ಸೈಕಲ್ ಮುಖಾಂತರ ತಿರುಗಾಡೋದಕ್ಕಿಂತ ಮುಂಚೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಬೂತ್ ಅನ್ನ ಗೆಲ್ಲಬೇಕಾಗಿದೆ. ಬಂಧುಗಳೇ, ಆ ಬೂತ್ ನಲ್ಲಿರ್ತಕ್ಕಂಥ ಒಟ್ಟು ಮತ ಎಷ್ಟು, ಆ ಮತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಮತಗಳನ್ನ, ನಾನು ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಮತಗಳನ್ನ ಕೊಡಿಸ್ತೀನಿ ಅನ್ನೋದು ಅದು ನಿರ್ಣಾಯಕ ಆಗಲಿದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ದೇಶದಲ್ಲಿ 70 ವರ್ಷಗಳ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಅನ್ನ ಪ್ರವೇಶಿಸತಕ್ಕಂತ ಸಂದರ್ಭದಲ್ಲಿ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ನಾನು ಈ ದೇಶದ ಪ್ರಧಾನ ಸೇವಕ ಅಂತ ಹೇಳಿ ಪಾರ್ಲಿಮೆಂಟಿನ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ಪಾರ್ಲಿಮೆಂಟಿನ ಒಳಗೆ ಹೋದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವರು ಮಾತ್ರ 30 ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಎಮ್ ಎಲ್ ಎ ಆಗಿದ್ದಾರೆ, ಎಂ ಪಿ ಆಗಿದ್ದಾರೆ ಅಥವಾ ಮಂತ್ರಿ ಆಗಿದ್ದಾರೆ. ಎಲ್ಲೇ ಯಾವಾಗ ಒಂದು ಯುವಕರಿಗೆ ನೌಕರಿ ಹಚ್ಚಿದಾರೆ ಅಂತ ಕೇಳಿದ್ರು. ಏನು ನೀವು ಉತ್ತರ ಕೇಳಿ ಅಂದ್ರೆ, ನಮ್ಮ ಸಂಸ್ಥೆ ಮತ್ತು ಸರ್ಕಾರ ಹುದ್ದೆ, ಸರ್ಕಾರ ಹುದ್ದೆ ಆದ್ರೆ 24 ವರ್ಷ ಹಿಂದ್ಗಡೆ ನನಗೆ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ ಬರೀ 5 ವರ್ಷದಲ್ಲಿ. ಅದರಲ್ಲಿ ಅವಾಗ 5 ವರ್ಷ ಇದ್ದಾಗ ಸದರ್ಗ ಇಡೀ ಒಂದು ಮಜ್ಜಾರ್ ಸೇರಿದ್ರೆ ಏನು ಮಾಡಬಹುದು ಅಂತ ಕೆಲಸ ಮಾಡ್ತೀವಿ. ಈಗ ನಮಗೆ ನಿಪಾಣಿಗೆ ಆರಿಸಿಕೊಟ್ಟಂದ್ರೆ ನಿಪಾಣಿಯಲ್ಲಿ ಕೂಡ ಸರ್ಕಾರದಿಂದ ಏನು ಕೆಲಸ ಮಾಡಬಹುದು ಅಂತ ಮಾಡ್ತೀವಿ. ಈ ಪ್ರಕಾರ ಸರ್ಕಾರದಿಂದ ನೀವು ಎಂದೂ ಒಂದು ನೋಡು ಕೊಟ್ರು, ಯಾರು 2 ನೋಡು ಕೊಟ್ರು, ಯಾರಿಗೆ 3 ನೋಡು ಪೈಪ್ ಕೊಟ್ರು, ನೀವೇ ಅಡ್ಕೊರಿ, ನೀವೇ ಹಾಕೋರಿ ಅಥವಾ ಎಕರ ಮತ್ತು 15 ಸಾವಿರ ಕಾಂಟ್ರಿಬ್ಯೂಷನ್ ಕೊಡೋದು. ಆದ್ರೆ ರೈತರು ಯಾರು ಕೇಳ 30 ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಂಥವೆಲ್ಲ ಮಾಡಿದ್ರೆ ನಾವು ಹೇಳ್ತೀವಿ, ನಾವು ಕೂಡ ನಿಪ್ಪಾನೆ ಸುಮಾರು 4.5 ಕೋಟಿ ಖರ್ಚು ಮಾಡಿ 4-5 ಊರಿಗೆ ಪೈಪ್ ಲೈನ್ಗಳು ಮಾಡಿಕೊಟ್ಟಿದ್ದೆವು. ಅಲ್ಲಿ ಯಾರೋ ಒಂದು ನಯಾ ಪೈಸೆ ರೊಕ್ಕ ತುಂಬಿಲ್ಲ, ಪೈಪ್ಗಳು ಕೊಟ್ಟು ಅವ್ರ ಹಡ್ಡು ಖರ್ಚು ಕೊಟ್ಟು ಮೋಟರ್ ಕೊಡಿಸಿ ಅವ್ರಿಗೆ ಸ್ಟಾರ್ಟರ್ ಮಾಡಿ ಕೀಲಿಕಾಯಿ ಕೊಯ್ಯ ಕೊಡುವಂತ ಕೆಲಸ ಮಾಡಿದ್ವಿ. ಆದ್ರೆ ಇಲ್ಲಿ ಮಾತ್ರ ಸಾಕಷ್ಟು ಜನ ಒಂದು ಬೇಕಾದ್ರೆ ಅವ್ರು ರೆಕಾರ್ಡ್ ಕೊಡ್ರಿ, ಯಾರ ಹೆಸರು ಮ್ಯಾಗ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಇಂಚಿನ ಪೈಪ್ ಐತಿ, ಎಷ್ಟು ಮೋಟರ್ ಕೊಡ್ತಾವೆ. ಈ ಪ್ರಕಾರ ಯಾರಿಗೂ ಏನೂ ಹೇಳಿಲ್ಲ. ನಿಮಗೆ 4 ಲೋಡ್ ಬಂದವ್ರು 2 ಲೋಡ್ ನೀ ತಗೋ, 2 ಲೋಡ್ ನೀರ್ ತಗೋ, 2 ಲೋಡ್ ನೀರ್ ತಗೋ, ಯಾರ್ಯಾರಿಗೆ ಕೊಟ್ಟಿದ್ದಾರೆ
ಈಗ ಕೊಟ್ರಪ್ಪ ನೀವು ಊರಾಗ ಒಂದು ಹತ್ತತ್ತು ಮಂದಿಗೆ ಹತ್ತತ್ತು ಪೈಪ್ ಲೈನ್ ಮಾಡಿದಾರೆ ತಗೊಂಡು. ಆ ಉಳಿಕೆದ ಮಂದಿದ ಯಾರು ಮಾಡವ್ರು? ಉಳಿಕೆದ ಮಂದಿದ ನಾವ ಮಾಡವ್ರು, ಎಲ್ಲರದನ್ನು ಮಾಡೋರು ನಾವು, ಯಾರ್ದು ತಾಯಂಗಿದೆ. ಆದ್ರೆ ಈ ಪ್ರಕಾರವಾಗಿ ನಾವು ವ್ಯವಸ್ಥಿತವಾದ ಮಾಡ್ತೀವಿ. ಅದು ಕೂಡ ನಾವು ಕೆಲವೊಂದು ಜನರಿಗೆ ಕೇಳ್ತಿರ್ತೀವಿ ಯಾವಾಗಲು, ಏನಪ್ಪ ನಿಮ್ಮ ಹೆಸರುಗಳು 400 ಪೈಪ್ ಬಂದಿದ್ದು 200 ಕೊಟ್ಟಿದಾರು, ನೀ ಏನು ಕೇಳೋದು? ಏನು ಬಿಡ್ರಿ, ಅದನ್ನೇ ಯಾರು ಕೊಡ್ತೀರ, ಕೊಟ್ಟಿದಾರ ತಗೊಂಡು ಕೊಡ್ತೀವ. ಆದ್ರೆ ಈ ಪ್ರಕಾರ ಅನ್ನೋದಾರ ನಾನೇನಂತೀನಿ, ನಿಮ್ಮ ಹೆಸರುಗಳೇ ಹಗ್ಗದಿಂದ ಬಂದದ್ದು, ನೀವ್ಯಾಕೆ ಬೇರೆದಾಗ ಕೊಡ್ತೀರಿ? ಅದಕ್ಕೆ ನೀವು ಹೇಳ್ಬೇಕು, ನಮ್ಮ ನಿಪ್ಪಾಣಿ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ತಾಯಂದ್ರ ಕೈಗೆ ಕೆಲಸ ಕೊಟ್ಟಿದ್ದೀವೋ ಹಂಗೆ ಇಲ್ಲಿ ವಿರೋಧ ಪಕ್ಷದವರು 5 ವರ್ಷಕ್ಕೊಂದ್ಸರ್ತಿ 500 ರೂಪಾಯಿ ಕೊಡ್ಬೋದು. ಆದ್ರೆ 5 ವರ್ಷಕ್ಕೊಂದ್ಸರ್ತಿ 5,000 ರೂಪಾಯಿ ಕೊಡ್ಬೋದು. ಆದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಅಣ್ಣಾ ಸಾಹೇಬ್ರನ್ನ ಗೆಲ್ಲಿಸಿ ತಗೊಂಡ್ ಬರ್ರಿ. ನಿಪ್ಪಾಣಿಯ ಜೊತೆ ಜೊತೆಗೆ ಚಿಕ್ಕೋಡಿಯ ತಾಯಂದ್ರ ಕೈಗೂ ಕೂಡ ನಾನು ಅವಕಾಶವನ್ನ, ಉದ್ಯೋಗವನ್ನ ಕಲ್ಪಿಸ್ಕೊಡುವಂತ ಕಾರ್ಯವನ್ನ ನಾವು ಮಾಡ್ತೀವಿ. ಅವರು 5 ವರ್ಷಕ್ಕೆ 500 ರೂಪಾಯಿ, 5 ವರ್ಷಕ್ಕೆ 5,000 ರೂಪಾಯಿ ಕೊಡೋ ಅಂತ ಕೈಗಳಾಗ್ಬಾರ್ದು. ಅವರು ದುಡಿದು ಅವ್ರ ಕಾಲ ಮೇಲೆ ಅವ್ರು ನಿಂತು ಅವರು ಬಡವ್ರಿಗೆ ಮತ್ತೆ 5,500 ಕೊಟ್ಟು ಆ ಸಮಾಜ ಸೇವೆ ಮಾಡುವಂತಹ ಒಂದು ವಿಚಾರ ಆ ತಾಯಂದ್ರಲ್ಲಿ ಬರಬೇಕು ಅನ್ನುವಂತ ಕನಸನ್ನ ನಾವು ಕಂಡಿದ್ದೀವಿ. ಅದಕ್ಕೆ ಇಲ್ಲಿದ್ದಂತ ಎಲ್ಲ ಅಣ್ಣ ತಮ್ಮಂದ್ರಿಗೆ ನನ್ನ ಕಳಕಳಿ ವಿನಂತಿ ಇದೆ. ಯಾವುದೇ ಸ್ವಸಹಾಯ ಸಂಘಗಳಿದ್ರೆ ಹೆದರ್ಬೇಡ್ರಿ, ಅವರಿಗೆ ನೀವು ತಿಳಿಸಿ ಹೇಳೋ ಅಂತದ್ದಾಗ್ಬೇಕು. ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂತ ಹೆಣ್ಮಕ್ಳನ್ನ ಹೊರಗಡೆ ತೆಗೀರಿ. ನೀವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರಿ, ಮಹಿಳೆಯರಿಗೆ ಮುಟ್ಟುವಂತ ಕೆಲಸ ನಿಮ್ಮ ಮನೆಯಲ್ಲಿರ್ತಕ್ಕಂತ ನಿಮ್ಮ ತಾಯಂದ್ರ ಕಡೆಯಿಂದ, ನಿಮ್ಮ ಹೆಂಡಂದ್ರ ಕಡೆಯಿಂದ, ನಿಮ್ಮ ಅಕ್ಕ ತಂಗಿಯರ ಕಡೆಯಿಂದ ಆಗ್ಬೇಕು. ಅಲ್ಲಿ ಹೋಗಿ ಈ ರೀತಿಯಾಗಿ ನೀವು ಹೇಳುವಂತ ಕೆಲಸ ಆಗ್ಬೇಕು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡುವಂತ, ಉದ್ಯೋಗ ಸೃಷ್ಟಿ ಮಾಡಿಕೊಡುವಂತ ಕೆಲಸ ನಾವಿಬ್ರು ಪತಿ ಪತ್ನಿಯರು ಸೇರಿ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನ ತಮ್ಮ ಮುಂದೆ ಇವತ್ತು ಹೇಳೋದಕ್ಕೆ ಬಯಸ್ತೀವಿ. ಅವ್ರಿಗೆ ಸರಿ ಮಾಡಬೇಕು. ಹಿಂದುಳಿದವ್ರಿಗೆ ಮನೆ ಕೊಟ್ಟದ್ದು, ಹತ್ತತ್ತು ಇಪ್ಪತ್ತು ಕಡೆ ಜಮೀನು ಇರುವ ಮನೆ ಪ್ರೈವೇಟ್ ಮನೆ ಕಟ್ಟಿದ್ದು ನಾನು ನೋಡಿದೆ. ನನ್ನ ಉದಾಹರಣ ಶ್ರೀಮಂತರಿಗೆ ನಾವು ದಿನಾಲು ನೋಡ್ತೇವೆ, ಬಡವರಿಗೆ ಕೂಪನ್ ಕೊಡೋದು ನೀವು ಹೇಳಿದಾರಲ್ಲ ರೇಷನ್ದು, ನಮ್ಮಲ್ಲಿ ಹೆಂಗಿದೆ ಅವನು ಬಹಳಷ್ಟು ಉದಾಹರಣ. ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ, ಆದ್ರೆ 20 ಎಕರೆ ಆ ಜಮೀನ್ದಾರ ನಿಮ್ಮ ಯಾವ್ದು ರೇಷನ್ ಕಾರ್ಡ್ ಅದು ಬಿಪಿಎಲ್ ಕಾರ್ಡ್ ತಗೊಂಡ, ಅವ್ ಕಾರ್ ತಗೊಂಡು ಬಿಪಿಎಲ್ ಕಾರ್ಡ್ ತರಕ್ ಬರ್ತಾರ. ಅಂತವ್ರ ಮಾತ್ರ ಬಿಪಿಎಲ್ ಕಾರ್ಡ್ ಅದಾವ. ಇದು ನಮ್ಗೆ ಅನ್ಯಾಯ ಆದದ್ದು, ಬಡವರಿಗೆ ನ್ಯಾಯ ಸಿಕ್ಕಲಿ ಅದೆಲ್ಲ ಅನ್ಯಾಯ. ಅಣ್ಣ ಸಾಬ್ ಜೊಲ್ಲಿ ಅವ್ರಿ ಕ್ಷೇತ್ರ ಕೊಡ್ತಾರಂತ ಹೇಳಿ ಇವರಿಬ್ರು ಇವತ್ತು ನಿಮ್ಮೆಲ್ಲ ಆಶೀರ್ವಾದ. ಬರೀ ನಾವು ಇಲ್ಲಿ ಮ್ಯಾಲ ಕೂತಿದ್ದೇವೆ ಮಾತಾಡಿ ಹೋಗ್ತಾ ಅಂದ್ರೆ ಉಪಯೋಗಿಲ್ಲ, ಕೆಲಸ ಎಲ್ಲ ನೀವು ಮಾಡಬೇಕಾಗಿದೆ. ಒಬ್ರು ಒಂದ್ ಮನಿ ನಿಮ್ ಮನೆಯಾಗಿನ ಬಾಜುಕಿನ ಮನಿ ಇಷ್ಟು ಓಟ್ ಖರ್ಚು ಮಾಡ್ರಿ. ದಯವಿಟ್ಟು ನನ್ನ ಪವನೇರಲ್ಲಿದ್ದಾರೆ ಹೋಗ್ತಾನೋ, ನನ್ನ ಬೀಗರ ಕಡಿದಾರು, ದಯವಿಟ್ಟು ಬೀಗರ ಕಡೆ ಹೋಗ್ಬೇಡ್ರಿ. ಯಾರು ಇಲೆಕ್ಷನ್ದಾಗ ನಿಮ್ ಮೊಬೈಲ್ ಅದಾವ, ನಿಮ್ಮ ಮಗಳ ಕಡೆನು ಮೊಬೈಲ್ ಇರ್ತೈತಿ, ಹೇಳ್ಬೇಡ್ರಿ. ಅಣ್ಣ ಸಾಬ್ ಜೊಲ್ಲೆ ನಿಂತಿದ್ದ ಮಗಳ ಅಕ್ಕಿಗೆ ಅವ್ರಿಗೆ ಓಟ್ ಹಾಕ್ರಿ. ನಿಪ್ಪಾಣಿಯಾಗಿದ್ರ ಅವ್ರು ಶಶಿಕಲಾ ನಿಂತಿದ್ದಾರು ಅವ್ರಿಗೆ ಓಟ್ ಹಾಕ್ರಿ ಅಂತ ನೀವೆಲ್ಲ ದಯವಿಟ್ಟು ನಿಮ್ಮ ಊರಲ್ಲಿ ಊರು ಬಿಡ್ಬೇಡ್ರಿ, ನಿಮ್ ಗಲ್ಲಿ ಬಿಡ್ಬೇಡ್ರಿ. ಅಷ್ಟು ಮಾಡಿದ್ರ ನಮ್ಮ ಇಬ್ರು ಶಾಸಕರು ಮತ್ತೊಮ್ಮೆ ಶಾಸಕರಾಗ್ತಾರು. ನಮ್ಮನ್ನ ನನ್ನ ಬಾಯಿ ನಾಲಿ ಒಂದ ಕರಿ ಬಾಲಿ ನಾಲಿ ಅಣ್ಣ ಸಾಬ್ ಬಾಳ ಕೆಟ್ಟ ಇದ್ದ. ನಮ್ಮನ್ನ ಹೇಳಿದೆ ಸಹೋದರಿ ಶಶಿಕಲಾ, ಮುಂದಿನ ನಮ್ಮ ತಾಲೂಕಾ ಮಂತ್ರಿ ಯಾರಿದ್ರ ಸಹೋದರಿ ಶಶಿಕಲಾ ಜೊಲ್ಲೆ. ಅಣ್ಣ ಸಾಬ್ ಜೊಲ್ಲೆ ವಿಚಾರ ಮಾಡ್ಲಾಗಿದ್ದೆ 2 ವರ್ಷದಿಂದ ನಾ ಇಲೆಕ್ಷನ್ ನಿಲ್ತಾನ ನಾ ಹೆಣ್ಣು ಮುಂದಿನ ಕ್ಯಾಂಡಿಡೇಟ್ ಚುಕ್ಕೂಡ್ಯಾಗ ನೀನ ಹಂಗ ನನ್ ಕರಿ ನಾಲಿ ಇದು ಅದರ ಅದಕ್ಕ ಬೇರೆ ಮುಂದಿನ ಶಾಸಕ ಅಂತ ಹೇಳಿದಲ್ಲ ಮಂತ್ರಿ ವೈನಿ, ನೀ ಮಂತ್ರಿ ಆಗುಲ್ಲ ಮಂತ್ರಿ ಮಂತ್ರಿ ವೈನಿನಾಗ ಅವ್ರ ಆಗಾವ್ರಲ್ರಿ ಶಾಸಕರೇ ಆಗವ ಅರ್ಥ ಉಳಿಲಿ ಶಶಿ ಯಾರು ಅಣ್ಣ ಸಾಬ್ ಮಂತ್ರಿ ಮಾತ್ರ ಸಹೋದರಿ ಹಾ ನೋಡಿ ಎಲ್ಲರೂ.